फ्रेंड्स रुचि पाकशाले चानल गे तमेलरिगू मत्तोम्मे स्वागत सिनिमा अल्ल इल्ली नोडिके इवळिगे ग्यास स्टव अंद्रे भारी इष्ट फ्रेंड्स इवत्तु नानु मनेयल्ले सुलभवागि प्रोटीन पौडर न हेगे माडोदु अंत तिळिसिकोड्तीनि ಹಿಂದಿನ ವ್ಲಾಗ್ನಲ್ಲಿ ಅಂದರೆ ನಮ್ಮ ಮಾಯಾಲೋಕ ಚಾನಲ್ನಲ್ಲಿ ಹೇಳಿದ್ದೆ ಮನೆಯಲ್ಲೇ ನಾನು ಪ್ರೋಟೀನ್ ಪೌಡರ್ನ ಮಾಡ್ತೀನಿ ಅಂತ ತುಂಬ ಜನರು ಕೇಳಿದ್ರಿ ಹೇಗೆ ಮಾಡೋದು ದೋಸೆ ರೆಸಿಪಿನ ಅಂತ ಅದಕ್ಕಾಗಿ ಇವತ್ತು ನಾನು ರುಚಿ ಪಾಕಶಾಲೆಯಲ್ಲಿ ಈ ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಸಿನಿಮಾ ಜೊತೆ ಇವಳು ಇದ್ದಕ್ಕಿದ್ದಂಗೆ ನಕ್ಕಿಬಿಡ್ತಾಳೆ ಇದಕ್ಕಂತ ಗೊತ್ತಾಗೋದಿಲ್ಲ ಸಿನಿಮಾ ಜೊತೆ ಸೋ ತುಂಬಾ ಸುಲಭವಾಗಿ ಮಾಡ್ಬೋದು ಈ ಪ್ರೋಟೀನ್ ಪೌಡರ್ನ ಅಲ್ಲ ಚಿನ್ನಮ್ಮ ನಿಮಗೆ ಏನು ಇಷ್ಟ ಇದರಲ್ಲಿ ಎಲ್ಲ ಬೇಕೋಳಿಗೆ ಸೋ ಬನ್ನಿ ಇವತ್ತು ಈ ಪ್ರೋಟೀನ್ ಪೌಡರ್ನ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲನೇದಾಗಿ ಇವತ್ತು ನಮ್ಮ ಸಿನಿಮಾ ಹೇಗೆ ಕಾಣಿಸ್ತಾ ಇದಳೆ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಸಿನಿಮಾ ಹೇಗಿದ್ದಾಳೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಈಗ ಫಸ್ಟು ಒಂದು ಪ್ಯಾನ್ನ ಕಾಯ್ಲಿಕ್ಕಿಡಿ ಫ್ರೆಂಡ್ಸ್ ನಾನಿಲ್ಲಿ ಕಪ್ ಅಳತೆ ತಗೊಂಡಿದ್ದೀನಿ ಮೆಸರಿಂಗ್ ಕಪ್ ಬರುತ್ತಲ್ಲ ಅದು ನಿಮ್ಮ ಹತ್ರ ಅದಿಲ್ಲ ಅಂದರೆ ಈ ರೀತಿ ಟೀ ಲೋಟ ಇರುತ್ತಲ್ವಾ ಟೀ ಲೋಟ ಅಳತೆ ಅಥವಾ ಮನೆಯಲ್ಲಿ ಯಾವುದಾದ್ರೂ ಬಟ್ಲ್ ಇರುತ್ತೆ ನೋಡಿ ಬಟ್ಲನ್ನ ಅಳತೆಯಲ್ಲಿ ತಗೋಬಹುದು ನಾನಿಲ್ಲಿ ಮೆಸರ್ ಕಪ್ ಬರುತ್ತಲ್ವಾ ಅದರಿಂದ ಒಂದು ಕಾಲು ಕಪ್ನಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಶೇಂಗಾ ಬೀಜನ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗನೆ ಕಪ್ಪಗಾಗ್ಬಿಡತ್ತೆ ಆ ರೀತಿಯೆಲ್ಲ ಒಳ್ಳೆ ಅರೋಮ ಬರೋವರೆಗೂ ಹುರ್ಕೊಳ್ಳಿ ಒಂದು 2 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕು ಆನಂತರ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಟು ಸೈಡ್ಗೆ ತಿಡಿ ಇದೇ ಪ್ಯಾನಲ್ಲಿ ಒಂದು ಕಾಲು ಕಪ್ನಷ್ಟು ಬಾದಾಮಿನ ಹಾಕಿ ಇದು ಕೂಡ ಅರೋಮ ಬರೋವರೆಗೂ ಹುರ್ಕೊಳ್ಳಿ ಒಂದು 2 ನಿಮಿಷ ಆದರೆ ಸಾಕಾಗತ್ತೆ ಜಾಸ್ತಿ ಬೇಡ ಇಷ್ಟ ಆದರೆ ಸಾಕು ಇದೇ ಪ್ಲೇಟ್ನಲ್ಲೇ ಹಾಕಿಟ್ಕೊಳ್ಳಿ ಅದರ ನೆಕ್ಸ್ಟು ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ವಾಲ್ನಟ್ಸ್ನ ತೊಗೊಂಡಿದ್ದೀನಿ ಇದನ್ನು ಕನ್ನಡದಲ್ಲಿ ಆಕ್ರೋಟ್ ಅಂತ ಹೇಳಿ ಕರೀತಾರೆ ಇದು ನೋಡಲಿಕ್ಕೆ ಸೇಮ್ ಬ್ರೈನ್ ಹೇಗಿರುತ್ತಲ್ವ ಆ ರೀತಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದ್ರ ಬಗ್ಗೆ ಆಲ್ರೆಡಿ ನಾನು ಮಾಯಾಲೋಕ ಚಾನಲ್ನಲ್ಲಿ ಸಾಕಷ್ಟು ಹೆಲ್ತ್ ಟಿಪ್ಸ್ಗಳನ್ನ ತಿಳಿಸಿದ್ದೀನಿ ನಮ್ಮ ಬ್ರೈನ್ಗೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈಗ ಒಂದು 2 ನಿಮಿಷ ಆಗಿದೆ ಅಲ್ವಾ ಇಷ್ಟಾದರೆ ಸಾಕು ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳಿ ಅದ್ರ ನೆಕ್ಸ್ಟು ಒಂದು 2 ಟೇಬಲ್ಸ್ಪೂನಷ್ಟು ಪಿಸ್ತಾ 2 ಟೇಬಲ್ಸ್ಪೂನಷ್ಟು ಗೋಡಂಬಿನ ಹಾಕಿ ಇವೆರಡನ್ನು ಲೈಟಾಗಿ ಹುರ್ಕೊಳ್ಳಿ ಆದಷ್ಟು ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಇದು ಕೂಡ ಹುರ್ಕೊಂಡಾಗಿದೆ ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ ಹಾಗೆ ನಾನು ಇಲ್ಲಿ ತೋರಿಸುವಂಥ ಎಲ್ಲ ಪದಾರ್ಥದಲ್ಲಿ ಕೆಲವೊಂದು ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಆದರೆ ನಾನು ತೋರಿಸೋದೆಲ್ಲ ಹಾಕ್ಕೊಂಡ್ರೆ ಒಳ್ಳೆ ಹೆಲ್ದಿ ಪ್ರೋಟೀನ್ ಮನೆಯಲ್ಲೇ ತಯಾರಿಸ್ಕೋಬೋದು ಅದರ ನೆಕ್ಸ್ಟ್ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಸೂರ್ಯಕಾಂತಿ ಬೀಜನ ಹಾಕ್ಕೊಂಡಿದ್ದೀನಿ ಹಾಗೆ 2 ಟೇಬಲ್ಸ್ಪೂನಷ್ಟು ಕುಂಬಳಕಾಯಿ ಬೀಜ 2 ಟೇಬಲ್ಸ್ಪೂನಷ್ಟು ಕಲ್ಲಂಗಡಿ ಬೀಜನ ಹಾಕಿ ಇವೆಲ್ಲವುದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಇಷ್ಟ ಆದರೆ ಸಾಕಾಗತ್ತೆ ಇದನ್ನು ಕೂಡ ನಾವು ಹುರಿದಿಟ್ಕೊಂಡಿದ್ವಲ್ವ ಅದೇ ಪ್ಲೇಟ್ಗೆನೆ ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ನೋಡಿ ಇದು ರೋಲ್ಡ್ ಓಟ್ಸ್ ಅಂತ ಕರೀತಾರೆ ನಾನು ತೋರಿಸಿದ್ದೀನಲ್ವ ಎಲ್ಲ ಐಟಮ್ಸು ನಿಮಗೆ ದಿನಸಿ ಅಂಗಡಿಯಲ್ಲಿ ಹಾಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಈ ರೀತಿಯಾಗಿರುತ್ತೆ ನಾವು ಇದಕ್ಕೆ ಓಟ್ಸ್ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ ನಾವು ಓಟ್ಸ್ನ ತೊಗೊಳ್ಳೋದ್ರಿಂದ ನಮಗೆ ಹಸಿವನ್ನೋದು ಆಗೋದಿಲ್ಲ ಜಾಸ್ತಿಯಾಗಿ ಇದರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಗೈನ್ ಮಾಡ್ಕೋಬೇಕು ಅಂದ್ಕೊಳ್ಳೋರ್ಗೂ ಕೂಡ ಇದು ತುಂಬಾ ಬೆಸ್ಟ್ ಯಾಕೆಂದರೆ ಈ ಪ್ರೋಟೀನ್ನ ಕುಡಿದ ಮೇಲೆ ನೀವು ಬೇಕಿದ್ರೆ ಟಿಫಿನ್ನ ತಿನ್ಬೋದು ವೆಯ್ಟ್ ಲಾಸ್ ಮಾಡೋದಿತ್ತು ಅಂದರೆ ನೀವು ಬರೀ ಪ್ರೋಟೀನ್ ಒಂದೇ ಕುಡಿದ್ರೆ ಸಾಕಾಗತ್ತೆ ನೋಡಿ ನಾನಿಲ್ಲಿ ಒಂದು 1/2 ಕಪ್ನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಒಂದು ವೇಳೆ ನಿಮಗೆ ಈ ರೀತಿ ರೋಲ್ಡ್ ಓಟ್ಸ್ ಸಿಗಲಿಲ್ಲ ಅಂದರೆ ನಾರ್ಮಲ್ ಓಟ್ಸ್ ಸಿಗುತ್ತಲ್ವ ಅದನ್ನು ಬೇಕಾದರೂ ಉಪಯೋಗಿಸ್ಕೋಬೋದು ಈಗ ಚೆನ್ನಾಗಿ ಒಳ್ಳೆ ಅರೋಮ ಬರೋವರೆಗೂ ಹುರ್ಕೊಳ್ಳಿ ಆದಷ್ಟು ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ಸ್ಟೌನ ಆಫ್ ಮಾಡಿಕೊಂಡು ಈ ಓಟ್ಸನ್ನು ಕೂಡ ಈ ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ ಈಗ ಇದಕ್ಕೇ ಒಂದು 2 ಟೇಬಲ್ಸ್ಪೂನಷ್ಟು ಚಿಯಾ ಸೀಡ್ಸ್ ನೋಡಿ ಈ ರೀತಿಯಾಗಿರುತ್ತೆ ಚಿಯಾ ಸೀಡ್ಸ್ ಅಂದರೆ ಇದು ಕೂಡ ನಿಮಗೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಹುರಿಬೇಕಾದ ಅಗತ್ಯ ಇಲ್ಲ ಡೈರೆಕ್ಟಾಗೆ ನಾವು ಹುರಿದಿಟ್ಕೊಂಡಿದ್ವಲ್ವ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವೆಲ್ಲದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ಆದರೆ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಇದೆಲ್ಲದೂ ಸ್ವಲ್ಪ ತಣ್ಣಗಾಗಲಿ
ಸಿನಿಮಾ ನೋಡಿ ಏನ್ ಮಾಡ್ತದಲ್ಲ ಅಂತ. ಅವಳಿಗೆ ಶೂಸ್ ಹಾಕಿದ್ದೀನಿ ಫಸ್ಟ್ ಟೈಮ್ ಇವತ್ತು ನಾನು. ಅವಳಿಗೆ ಇಷ್ಟನೇ ಆಗ್ತಾ ಇಲ್ಲ, ಏನೋ ಕಾಲಿಗೆ ಅಡ್ಡಡ್ಡ ಬರ್ತಾ ಇದೆ. ಹಾಗೆ ಡ್ರೆಸ್ ಕೂಡ ಅಷ್ಟೆ. ಬಾಯಿ ಹಾಕೋತಾರ ಡ್ರೆಸ್ ಹಾ. ನೋಡಿ ಈಗ ನಾನು ಇದನ್ನ ರುಬ್ಕೋತಾ ಇದ್ದೀನಿ. ಒಂದು ಜಾರ್ನಲ್ಲಿ ಹಾಕ್ಕೊಳ್ಳಿ, ಆದಷ್ಟು ಸ್ಮೂತಾಗಿ ಈ ರೀತಿ ರುಬ್ಕೋಬೇಕು. ನಿಮಗೆ ಸ್ವಲ್ಪ ತರ್ತರಿಯಾಗಿದೆ ಅನಿಸಿದ್ರೆ ಒಂದ್ಸಲ ಜರಡಿ ಇಟ್ಕೊಂಬಿಡಿ. ಈಗ ಈ ಪೌಡರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೇ ಒಂದು ಅರ್ಧ ಕಪ್ನಷ್ಟು ಹಾಲಿನ ಪುಡಿ, ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಉಪಯೋಗಿಸ್ಕೋಬೋದು. ಹಾಲಿನ ಪುಡಿ ಹಾಕೋದ್ರಿಂದ ಪ್ರೋಟೀನ್ ಪೌಡರ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ಥಿಕ್ನೆಸ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಂತೂ ಇದನ್ನೇನು ಜರಡಿ ಹಿಡಿಯೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಆಲ್ಮೋಸ್ಟು ಸ್ಮೂತಾಗೆ ರುಬ್ಕೊಂಡಿರ್ತೀನಿ. ಈಗ ಒಂದು ಗಾಜ್ ಜಾರ್ನಲ್ಲಿ ಈ ಪ್ರೋಟೀನ್ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಆರಾಮಾಗಿ ಇದನ್ನು ಒಂದು ತಿಂಗಳ ಮೇಲೇನು ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗಂತೂ ಈ ಪೌಡರ್ ಬಂದು ಒಂದು ತಿಂಗಳಿಗೆ ಸಾಕಾಗೋಷ್ಟು ಮಾಡಿಟ್ಕೋತೀನಿ ನಾನು. ಈಗ ಪ್ರೋಟೀನ್ ಪೌಡರ್ ಅಂತೂ ರೆಡಿಯಾಗಿದೆ. ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂದರೆ, ನೀವು ಒಬ್ರಿಗೆ ಮಾಡೋದಿತ್ತು ಅಂದರೆ ಒಂದು ಗ್ಲಾಸ್ನಷ್ಟು ಹಾಲನ್ನು ಬಿಸಿ ಮಾಡ್ಕೊಳ್ಳಿ. ನಾನು ರಾಜುಗೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಗ್ಲಾಸ್ನಷ್ಟು ಹಾಲು ಬಿಸಿ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ. ಈಗ ಒಂದು ಟೇಬಲ್ ಸ್ಪೂನಷ್ಟು ಹೋಮ್ಮೇಡ್ ಪ್ರೋಟೀನ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಾಲನ್ನು ಹೀಗೆ ಕುಡಿಬೇಕು. ಕೆಲವರಿಗೆ ಸಿಹಿ ಇಲ್ಲ ಅಂದರೆ ಇಷ್ಟಪಡೋದಿಲ್ಲ, ಅಂಥವರು ಸ್ವಲ್ಪ ಬೆಲ್ಲನ ಉಪಯೋಗಿಸ್ಕೊಳ್ಳಿ. ಸಕ್ಕರೆ ಹಾಕಿದ್ರೆ ಅಷ್ಟಾಗಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇನ್ನು ಡಯಾಬಿಟೀಸ್ ಇರುವವರು ಸಕ್ಕರೆನ ಅಥವಾ ಬೆಲ್ಲನ ಉಪಯೋಗಿಸೋಕ್ಕೆ ಹೋಗಬೇಡಿ. ಸೊ ಈಗ ಹೋಮ್ಮೇಡ್ ಪ್ರೋಟೀನ್ ರೆಡಿಯಾಗಿದೆ. ತುಂಬ ಈಸಿ ಇದೆ ಅಲ್ವಾ ಮನೆಯಲ್ಲೇ ಮಾಡೋದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮನೆಯಲ್ಲೇ ಸುಲಭವಾಗಿ ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ. ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇದನ್ನು ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ಕುಡಿಬಹುದು. ಸೊ ಮಾರ್ಕೆಟಲ್ಲಿ ಸಿಗತ್ತಲ್ವಾ ಪ್ರೋಟೀನ್ ಪೌಡರ್, ಇದು ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಹೆಲ್ದಿ ಆಗಿರುತ್ತೆ, ಹಾಗೆ ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದು. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ತಪ್ಪದೇ ಈ ರೆಸಿಪಿನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.